ಕಾಂತಾರ ಚಿತ್ರಕ್ಕೆ ಸಿನಿ ಪ್ರೇಮಿಗಳು ಮನಸ್ಸುತ್ತಿದ್ದಾರೆ ರಿಷಬ್ ಶೆಟ್ಟಿಯವರ ಅಮೋಘ ನಿರ್ದೇಶನ ಮತ್ತು ನಟನೆಗೆ ಜನ ಬಹುಪರ ಕೇಳಿದ್ದಾರೆ ಈ ಚಿತ್ರ ಕೇವಲ ಚಿತ್ರವಲ್ಲ ವಿಶಿಷ್ಟವಾದ ಅನುಭವ ಅಂತಿದ್ದಾರೆ ಪ್ರೇಕ್ಷಕರು ಈ ಚಿತ್ರದಲ್ಲಿ ತುಳುನಾಡ ಜನರ ನಂಬಿಕೆಯ ಪಂಜುಲಿ ದೈವ ಮತ್ತು ಗುಳಿಗ ದೈವದ ಕಾರಣಿಕವನ್ನ ಬಿಂಬಿಸಲಾಗಿದೆ ಪಂಚುಲಿ ಕುಟುಂಬವನ್ನ ಪೊರೆಯುವ ದೈವವಾದರೆ ಗುಳಿಗ ರೋಷಾವೇಶದ ಅಂಶವಾಗಿದ್ದು ಇದು ಮನೆಗೆ ಸೇರಿದ ಪ್ರದೇಶವನ್ನ ಕ್ಷೇತ್ರ ಕಾಯುತ್ತದೆ ಎಂಬ ನಂಬಿಕೆ ಇದೆ ಇದು ಸಮಸ್ಯೆಗಳನ್ನ ವ್ಯಾಜ್ಯಗಳನ್ನು ಪಂಜುಲಿ ದೈವದ ನಿಯಮ ನಡೆಯುವ ಸಮಯದಲ್ಲಿ ಎಲ್ಲರನ್ನ ಒಗ್ಗೂಡಿಸಿ ಸಮಸ್ಯೆ ಬಗೆಹರಿಸಿದ ಸಾವಿರಾರು ಉದಾಹರಣೆಗಳಿವೆ ಹಾಗಾದರೆ ಇನ್ನು ನಾವು ಅಂಥದೇ ಒಂದು ದೈವವಾದ ಕೊರಕಚ್ಚ ದೈವದ ಕಥೆಯನ್ನ ನೋಡೋಣ ಹೌದು ಬಗೆಹರಿಸಿದ ಸಮಸ್ಯೆಗಳನ್ನ ಕೊರಕಚ್ಚ ಬಗೆಹರಿಸಿದ್ದು ಹೇಗೆ ತಪ್ಪು ಮಾಡಿದ ಕಿಡಿಗೇಡಿಗಳು ರಕ್ತ ಕಕ್ಕಿ ಸಾವನ್ನಪ್ಪಿದ್ದಾರೆ ಈ ಎಲ್ಲ ಕಥೆಯನ್ನ ನೈಜ ಉದಾಹರಣೆಯೊಂದಿಗೆ ನೋಡೋಣ ಬನ್ನಿ ಹೌದು ಏನಾದರೂ ಕಳೆದು ಹೋದರೆ ಕೊರಕಚ್ಚನ ಬಳಿ ಹೇಳಿದರೆ ಅದು ಮರಳಿ ಸಿಗುತ್ತದೆ ಎಂಬ ನಂಬಿಕೆ ಇದೆ ಇನ್ನು ಕಷ್ಟಗಳು ಎದುರಾದಾಗಲೂ ಭಕ್ತ ವಲಯ ಕೊರಗಜ್ಜನ ಹೆಸರು ಕೂಗಿದರೆ ಸಾಕು ಕಷ್ಟಗಳೆಲ್ಲ ಕಣ್ಮುಚ್ಚಿ ತೆರೆಯುವುದರೊಳಗೆ ಮಾಯವಾಗಲಿದೆ ಎನ್ನುವ ನಂಬಿಕೆ ಇದೆ ಧರ್ಮದೈವವಾಗಿ ಕೊರಗಜ್ಜ ತುಳುನಾಡಿನಲ್ಲಿ ನೆಲೆ ನಿಂತಿದ್ದಾರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕೊರಗಜ್ಜನ ಪವಾಡಗಳು ಇಂದಿಗೂ ನಡೆಯುತ್ತದೆ ಕೊರಗಜ್ಜನ ಮೂಲಸ್ಥಾನ ಕುತ್ತರಿನಲ್ಲಿದ್ದರೂ ಕೂಡ ಅವಳಿ ಜಿಲ್ಲೆಗಳಾದ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಬಹುತೇಕ ಕಡೆಯಲ್ಲಿ ನಂಬುತ್ತಾರೆ ಮನುಷ್ಯ ರೂಪದಲ್ಲಿದ್ದ ಕುರಕಚ ಮಾಯವಾಗಿ ದೈವಿ ಪುರುಷನಾಗುತ್ತಾನೆ ಎಂಬ ಪ್ರತೀತಿ ಇದೆ ಹಾಗಾಗಿ ಮನುಷ್ಯರು ನಾವು ಏನು ತಿನ್ನುತ್ತೇವೆಯೋ ಅದನ್ನೇ ಅಜ್ಜನಿಗೂ ನೀಡಲಾಗುತ್ತದೆ ಉದಾಹರಣೆಗೆ ವೀಳ್ಯದೆಲೆ ಅಡಿಕೆ ಸುಣ್ಣ ತಂಬಾಕು ಬೀಡಿ ಶೇನಿ ಹಾಗೆಯೇ ಮದ್ಯ ಹೆಚ್ಚಾಗಿ ಹರಕೆಯಾಗಿ ಇದನ್ನು ನೀಡಲಾಗುತ್ತೆ ಯಾವುದೇ ವಸ್ತು ಕಳೆದು ಹೋದರೂ ಅಜ್ಜನನ್ನ ಮನಸ್ಸಲ್ಲಿ ನೆನೆದು ಹರಕೆ ಹೇಳಿದರೆ ಸಾಕು ಆ ವಸ್ತು ಮತ್ತೆ ಕೈ ಸೇರಿದ ಅನೇಕ ಉದಾಹರಣೆಗಳಿವೆ ಹೊರ ರಾಜ್ಯದ ಅರಸು ದೈವಗಳು ಕುತ್ತಾರು ಪ್ರದೇಶದ ಮೂಲ ದೈವಗಳಾದ ಪಂಜಂದಾಯ ಮತ್ತು ಬಂಟದೈವರ ಜಾಗದಲ್ಲಿ ಬಂದು ಾರೆ ಆ ಸಮಯದಲ್ಲಿ ಕೊರಕತನಿಯನ್ನ ಬಂದಂತಹ ಒಂದು ಮೂಲ ದೈವಗಳು ಅರಸು ದೈವಗಳನ್ನ ಹೇಗಾದರೂ ಮಾಡಿ ಓಡಿಸುವಂತೆ ಕೇಳಿಕೊಳ್ತಾರೆ ಆಗ ನಾನು ಅವರನ್ನು ಓಡಿಸಿದರೆ ನನಗೇನು ಕೊಡುತ್ತೀರಿ ಎಂದಾಗ ತುಳುನಾಡಿನಲ್ಲಿ ಪ್ರತಿ ಮನೆಯಲ್ಲೂ ನಿನ್ನ ಆರಾಧಿಸುವಂತೆ ಹಾಗೂ ಕೋಲ ಸೇವೆಯನ್ನ ನೀಡುವಂತೆ ಹಾಗೂ ಈ ಪ್ರದೇಶದ ಏಳು ಕಲ್ಲಿನಲ್ಲಿ ನಿನ್ನನ್ನ ಪೂಜಿಸಲಾಗುತ್ತದೆ ಎಂಬ ಅಭಯವನ್ನ ನೀಡ್ತಾರೆ ದೈವಗಳ ಮಾತಿನ ನಂತರ ಕೊರಕತನಿಯ ದನದ ರಕ್ತವನ್ನ ಚೆಲ್ಲುತ್ತಾ ಅರಸು ದೈವಗಳನ್ನ ಓಡಿಸುತ್ತಾರೆ ಮುಂದೆ ಡೆಕ್ಕಾರು ಕಲ್ಲು ಬೋಳ್ಯ ಕಲ್ಲು ಕಲ್ಲಾಪಿನಲ್ಲಿ ಮುನ್ನೂರು ಗ್ರಾಮದಲ್ಲಿ ಸೋಮೇಶ್ವರ ಕಲ್ಲು ಅಂದರೆ ಈಗಿನ ಎನ್ಪೋ ಕಾಲೇಜ್ ಮೆಡಿಕಲ್ ಕಾಲೇಜು ಬಳಿಯ ತೇರಳ ಬಳಿ ಹಾಗೆಯೇ ಕುತ್ತಾರು ಮೂಲಸ್ಥಾನದ ಕಲ್ಲು ಸೇರಿದಂತೆ ಏಳು ಕಡೆಗಳಲ್ಲಿ ಏಳು ಕಲ್ಲಿನಲ್ಲಿ ಕೊರಗಚ್ಚನನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಲಾಗುತ್ತೆ ಎಂದು ಹೇಳಲಾಗುತ್ತೆ ಇನ್ನು ರಾತ್ರಿಯ ಹೊತ್ತು ಕುತ್ತಾರು ಅಜ್ಜನ ಕಟ್ಟೆಯ ಬಳಿ ವಾಹನ ಓಡಿಸುವಾಗ ಹೆಡ್ಲೈಟ್ ಹಾಕೋದಿಲ್ಲ ಇಲ್ಲಿ ಕೋಲ ನಡೆಯುವ ಸಂದರ್ಭದಲ್ಲೂ ಅಗರಬತ್ತಿಯ ಬೆಳಕು ಕೂಡ ಕಾಣಬಾರದು ಎಂಬ ನಿಯಮವಿದೆ ಇನ್ನು ಅನಾದಿ ಕಾಲದಿಂದಲೂ ಇದನ್ನು ಪಾಲಿಸುತ್ತಾ ಬರಲಾಗುತ್ತದೆ ಇಂದಿಗೂ ಕೂಡ ಅಂಜನಿಗೆ ಸೇವೆ ನಡೆಯುವಾಗ ದೀಪವನ್ನು ಹಚ್ಚುವಂತಿಲ್ಲ ಬೆಳಕು ಹಾಕುವಂತಿಲ್ಲ ಈ ಹಿಂದೆ ಅನ್ಯ ಧರ್ಮದ ಯಾವುದೋ ಒಂದು ಕಾರ್ಯಕ್ರಮದ ಸಮಯದಲ್ಲಿ ಈ ಭಾಗದಲ್ಲಿ ಗ್ಯಾಸ್ ಲೈಟ್ಗಳನ್ನು ಹೊತ್ತಿಸಿಕೊಂಡು ಹೋಗ್ತಾ ಇರ್ತಾರಂತೆ ಈ ವೇಳೆ ಸ್ಥಳೀಯರು ಅಚ್ಚನ ಕಟ್ಟೆಯ ಬಳಿಯಲ್ಲಿ ಬೆಳಕನ್ನು ಹಾಕಬಾರದು ಅಂತ ಸಲಹೆಯನ್ನು ನೀಡ್ತಾರೆ ಆದರೆ ಅದನ್ನು ಲೆಕ್ಕಿಸದೆ ಮುಂದೆ ನಡೆದಂತಹ ಸಮಯದಲ್ಲಿ ಅಲ್ಲಿಂದ ಮುಂದೆ ಹೋಗಲು ಸಾಗುವಾಗಲೇ ಆ ಮೂರು ಗ್ಯಾಸ್ ಲೈಟ್ಗಳು ಕೂಡ ಪುಡಿಯಾಗುತ್ತವೆ ಅಷ್ಟೇ ಅಲ್ಲದೆ ಅವರು ಎಷ್ಟು ನಡೆದರೂ ಸಹ ಅವರು ಮುಟ್ಟಬೇಕಾದಂತಹ ಸ್ಥಳ ಸಿಗೋದೇ ಇಲ್ವಂತೆ ನಂತರ ಅಚ್ಚನ ಕಟ್ಟೆಯ ಬಳಿ ಬಂದಂತಹ ಅವರು ತಪ್ಪಾಯಿತು ಎಂದು ಬೀಡಿಕೊಂಡ ನಂತರವೇ ಅವರು ತಲುಪಬೇಕಾದಂತಹ ಜಾಗಕ್ಕೆ ತಲುಪಿದರು ತಲುಪಿದರು ಎಂಬ ಕಥೆಯಿದೆ ಇನ್ನು ಎಲ್ಲ ಶುಭ ಗುಳಿಗೆಗಳಲ್ಲೂ ಕೂಡ ಅಚ್ಚನಿಗೆ ಹರಕೆಯನ್ನ ಸಲ್ಲಿಸುತ್ತಾರೆ ಕುತ್ತಾರು ಅಚ್ಚನ ಕಟ್ಟೆಗೆ ಸಂಜೆ ಏಳು ಗಂಟೆಯ ಮೇಲೆ ಮಹಿಳೆಯರಿಗೆ ಪ್ರವೇಶವಿಲ್ಲ ಪ್ರಾತಃ ಕಾಲದಿಂದ ಸಂಜೆಯವರೆಗೂ ನೂರಾರು ಜನರು ಇಲ್ಲಿ ಬಂದು ಪ್ರಾರ್ಥನೆಯನ್ನ ಸಲ್ಲಿಸುತ್ತಾರೆ ಇನ್ನೊಂದು ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ನಂಬಿದವರನ್ನ ಕೈಬಿಡುವುದಿಲ್ಲ ಅಪಚಾರ ಮಾಡಿದವರನ್ನ ಸುಮ್ಮನೆ ಬಿಡುವುದಿಲ್ಲ ಎಂಬ ಕೊರಗಜ್ಜನ ಮಾತಿಗೆ ಉದಾಹರಣೆಯಂತೆ ಇತ್ತೀಚೆಗೆ ನಡೆದ ಘಟನೆಗಳೇ ಸಾಕ್ಷಿಯಾಗಿದೆ ಪಡುಬಿತ್ರಿಯ ಕಟ್ಟುಪಾಡಿದ ಬೇಟು ಬಿಟ್ಟುವಿನ ಬೊಪ್ಪುಸ್ವಾಮಿ ದೇವಸ್ಥಾನದಲ್ಲಿ ಕೊರಕಚ್ಚಿನ ಆರಾಧನೆ ನಡೆಯುತ್ತೆ ಅನ್ಯ ಕೋಂಬಿನ ಯುವಕರು ಕ್ಷೇತ್ರದ ಕಾಣಿಕೆ ಹುಂಡಿಯ ಹಣಕದ್ದು ಮೂತ್ರ ವಿಸರ್ಜನೆಯನ್ನ ಮಾಡ್ತಾರೆ ಅದೇ ಒಂದು ಕಾಣಿಕೆ ಹುಂಡಿಗೆ ಅಶ್ಲೀಲ ವಸ್ತುಗಳನ್ನ ಹಾಕ್ತಾರೆ ಈ ಘಟನೆ ನಡೆದ ಕೆಲವೇ ದಿನಕ್ಕೆ ಅದರಲ್ಲಿ ಒಬ್ಬನಿಗೆ ಕಿಡ್ನಿ ಸಂಬಂಧಿ ಕಾಯಿಲೆ ಹಾಗೂ ಮತ್ತೊಬ್ಬನಿಗೆ ಕಾಲಿನಲ್ಲಿ ಬಲಹೀನವಾಗುತ್ತದೆ ಇನ್ನು ಜ್ಯೋತಿಷಿಗಳ ಬಳಿ ಕೇಳಿದಾಗ ಇವರಿಂದ ಅಪಚಾರವಾಗಿರುವುದು ತಿಳಿದು ಬರುತ್ತೆ ನಂತರ ಈ ಕ್ಷೇತ್ರಕ್ಕೆ ಕುಟುಂಬ ಸಮೇತರಾಗಿ ಬಂದು ದೈವಗಳ ಮುಂದೆ ಕ್ಷಮೆ ಯಾಚಿಸಿದ ಘಟನೆಯನ್ನ ಈ ಸಂದರ್ಭದಲ್ಲಿ ನೆನೆಯಬೇಕು ಇನ್ನು ಇದಕ್ಕೂ ಒಂದು ಕಾರಣವಿದೆ ಯಾಕಂದ್ರೆ ಈ ಆರೋಪಿಗಳಲ್ಲಿ ಒಬ್ಬ ಇದಕ್ಕಿದ್ದಂತೆ ರಕ್ತ ಕಾರಿಸತ್ತು ಹೋಗಿತಾ ಹೀಗಾಗಿ ಭಯಗೊಂಡಂತಹ ಉಳಿದ ಆರೋಪಿಗಳು ಕ್ಷಮೆಯನ್ನ ಕೇಳ್ತಾರೆ ಇದ್ಯಾವುದೋ ಕಟ್ಟುಕತೆಯಲ್ಲ ನಡೆದ ನೈಜ ಘಟನೆ ಈ ಘಟನೆ ದೇಶದಾದ್ಯಂತ ಭಾರಿ ಕುತೂಹಲಕ್ಕೂ ಕೂಡ ಕಾರಣವಾಗಿತ್ತು ಘಟನೆಗೆ ಸಂಬಂಧಿಸಿದ ಂತೆ ಆರೋಪಿಯನ್ನ ವಿಚಾರಣೆ ನಡೆಸಲಾಗುತ್ತೆ ದೇವಸ್ಥಾನವನ್ನು ಅಪವಿತ್ರಗೊಳಿಸಿದ ಕೃತ್ಯದ ಹಿಂದೆ ತಂಡವೇ ಭಾಗಿಯಾಗಿರುವ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ಹೀಗೆ ಕೊರಕಚ್ಚನ ಕಾರ್ಣಿಕದ ಬಗ್ಗೆ ಅನೇಕ ಉದಾಹರಣೆಗಳಿವೆ ದೈವಾರಾಧನೆಗೆ ಹೆಸರುವಾಸಿಯಾಕಿರುವ ತುಳುನಾಡಿನಲ್ಲಿ ಕೊರಕಚ್ಚ ಎಂಬ ದೈವವನ್ನು ಜನರು ಭಕ್ತಿಯಿಂದ ಪೂಜಿಸುತ್ತಾರೆ ಅಜ್ಜನ ಬಳಿ ಕಷ್ಟ ಹೇಳಿದರೆ ಖಂಡಿತವಾಗಿಯೂ ಪರಿಹಾರ ಮಾಡ್ತಾರೆ ಎಂಬ ನಂಬಿಕೆ ಇದೆ ಇಂತಹ ಅನೇಕ ಪವಾಡಗಳು ಇನ್ನೂ ನಡೆದಿದೆ ಈ ಪವಾಡಗಳ ಬಗ್ಗೆ ನೀವು ಕೂಡ ಕೇಳಿದರೆ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ